ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಹೇಮಾಸ್ ವೆಜ್ ಕಿಚನ್ ಇವತ್ತಿನ ವಿಡಿಯೋನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ನಾನು ಬೇಲ್ಪುರಿಯನ್ನು ಮಾಡ್ತಾಯಿದ್ದೀನಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಕ್ವಿಕ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ಬೇಲ್ಪುರಿಯನ್ನು ಮಾಡ್ಬೋದು ಬನ್ನಿ ಈಗ ಹೆಂಗೆ ಮಾಡೋದಂತ ನೋಡೋಣ ಫಸ್ಟು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಪುರಿ ಒಂದು ಕಪ್ ತೊಗೊಂಡಿದ್ದೀನಿ ಅಂದರೆ ಇದು ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಇದ್ರ ಜೊತೆಗೆ ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಮೂರು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿದಿಟ್ಟಿದ್ದೀನಿ ರೆಗ್ಯುಲರಾಗಿ ಆಗಿ ಯಾವ ಚಾಟ್ಸ್ ಮಾಡಬೇಕಂದ್ರೂ ನಮಗೆ ಈ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇದು ಬೇಕೇ ಬೇಕಾಗುತ್ತೆ ಹಂಗಾಗಿ ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಯಾವುದೇ ಚಾಟ್ಸ್ ಮಾಡಬೇಕಾದ್ರೂ ನಾವು ಮೀಟಾ ಮತ್ತು ಖಾರ ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೋಬೇಕು ಈ ಮೀಟಾ ಮತ್ತು ಖಾರ ಚಟ್ನಿ ಹೆಂಗ್ ಮಾಡೋದು ಅಂತ ಇಂದಿನ ಎಲ್ಲ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಕಪ್ಪು ಬೆಲ್ಲ ಸ್ವಲ್ಪ ಹುಣಸೆಯನ್ನು ಅದ್ರ ಜೊತೆಗೆ ಜೀರಿಗೆ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಕುದಿಸಿ ತೆಗೆದ್ರೆ ಮೀಟಾ ರೆಡಿ ಆಗೋಗುತ್ತೆ ಅದರ ಜೊತೆಗೆ ಖಾರ ಚಟ್ನಿ ಬಂದು ಪುದೀನ ಹಸಿ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಚಟ್ನಿ ಮಾಡೋದು ಟೊಮೆಟೊ ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಸೇವ್ ತಗೊಂಡಿದ್ದೀನಿ ಖಾರ ಬೂಂದಿ ಇದೆರಡು ಅರ್ಧ ಅರ್ಧ ಕಪ್ ತೊಗೊಂಡಿದ್ದೀನಿ ಕಡಲೆ ಬೀಜವನ್ನು ಒಂದು ಕಪ್ಪಲ್ಲಿ ಹುರಿದಿರುವ ಕಡಲೆ ಬೀಜ ಎತ್ತಿಟ್ಕೊಂಡಿದ್ದೀನಿ ರುಚಿಗಾಗಿ ಉಪ್ಪನ್ನು ತೆಗೆದಿಟ್ಟಿದ್ದೀನಿ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡು ನಾವು ಬೇಲ್ಪುರಿ ಹೆಂಗೆ ಮಾಡೋದು ಅಂತ ನೋಡೋಣ ಬೇಲ್ಪುರಿಯನ್ನು ಮಿಕ್ಸ್ ಮಾಡೋದಕ್ಕಾಗಿ ಮಿಕ್ಸಿಂಗ್ ಬೌಲ್ ಬೌಲನ್ನು ತಗೊಂಡಿದ್ದೀನಿ ಅದರ ಜೊತೆಗೆ ತೆಗೆದಿಟ್ಟಿರುವ ಪುರಿಯನ್ನು ಅದರೊಳಗಡೆ ಹಾಕೋಣ ಈಗ ಪುರಿ ಜೊತೆಗೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ತುರಿದಿಟ್ಟಿದ್ದೀವಲ್ಲ ಇದನ್ನು ಸ್ವಲ್ಪ ಹಾಕೋಣ ಈರುಳ್ಳಿ ಇಡ್ಸತ್ತೆ ಅನ್ನೋರು ಇನ್ನೂ ಸ್ವಲ್ಪ ಕೂಡ ಜಾಸ್ತಿ ಹಾಕೋಬೋದು ಕಟ್ ಮಾಡಿಟ್ಟಿರುವಂಥ ಟೊಮೆಟೊವನ್ನು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳೋಣ ಕೆಲವರಿಗೆ ಟೊಮೆಟೊ ಇಡಿಸಲ್ಲ ಅವ್ರು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಖಾರ ಚಟ್ನಿ ರೆಡಿ ಮಾಡಿದ್ದೀವಲ್ಲ ಇದು ತುಂಬ ಖಾರ ಇರುತ್ತೆ ನೋಡಿ ಹಾಕ್ಕೋಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಮೀಟ ಬಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಈ ದೊಡ್ಡ ಟೇಬಲ್ ಸ್ಪೂನಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸೇವ್ ಹಾಕ್ಕೋಬೇಕು ಓಂ ಪುಡಿ ಜೊತೆಗೆ ಈ ಖಾರ ಬೂಂದಿನೂ ಹಾಕೋಣ ಹುರಿದಿಟ್ಟಿರುವಂಥ ಬೀಜ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಸೇರಿಸಿ ಒಂದು ಥರ್ಟಿ ಸೆಕೆಂಡ್ಸ್ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕಲ್ಲ ಹಂಗಾಗಿ ಚಾಟ್ಸ್ ಅಂಗಡಿಯಲ್ಲೆಲ್ಲ ಮಿಕ್ಸ್ ಮಾಡ್ತಾರಲ್ಲ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ ಕ್ವಿಕ್ ಆ್ಯಂಡ್ ಈಸಿಯಾಗಿ ಭೇಲ್ಪುರಿ ರೆಡಿ ಆಗೋಯಿತು ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಈ ರೀತಿ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಭೇಲ್ಪುರಿಯನ್ನು ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣ ಪ್ಲೇಟ್ಗಳಿಗೆ ಹಾಕಿ ಸರ್ವ್ ಮಾಡಿಬಿಡಿ ಯಾಕಂದರೆ ಪುರಿ ಮೆತ್ತಗಾಗೋಗುತ್ತೆ ಹಾಗಾಗಿ ಮಿಕ್ಸ್ ಮಾಡಿದ ತಕ್ಷಣ ತಿನ್ನಬೇಕು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಡ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು